हलो फ्रेंड्स, वेलकम टू अरमने अडिगे। नाविवत्तु आलू होळिगे हेगुंत नोड़ोण। बनी नोड़ी चेन्नागिदे, तुम्बा चेन्नागिरुत्ते। ओन टाइम मनेल ट्राई माडि नोड़ी। ओन बौलल्लि ओन कप्पष्टु मैदा हाकोळ्ळि। इदु काल केजी इदे। नालकु स्पून अष्टु रवे हाकोळ्ळि, अंद्रे काल कप्पष्टु हाकोळ्ळि। अर्ध स्पून ಉಪ್ಪು, ಬೆಣ್ಣೆ ಒಂದು ಸ್ಪೂನ್ ಅಷ್ಟು, ಇಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನೀರು ಹಾಕೊಂಡು ಚೆನ್ನಾಗಿ ಕಲಸ್ಕೊಳ್ಳೋಣ. ಇನ್ನು ಸ್ವಲ್ಪ ನೀರು ಹಾಕೊಳ್ಳಿ. ನಾವು ನೀರು ಹಾಕೊಂಡು ಪೂರಿ ಹಿಟ್ಟನ್ನು ಅದಕ್ಕೆ ಕಲಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ರೆಡಿ ಆಗಿದೆ. ಈ ಥರ ಚೆನ್ನಾಗಿ ಮಿಕ್ಸಿ ಕಲಸಿ ನಾವು ಮುಚ್ಚಿಟ್ಬಿಡೋಣ. ಒಂದು 10-15 ನಿಮಿಷ ಇಟ್ಬಿಡೋಣ. ಅಷ್ಟರಲ್ಲೇ ನಾನು ಹಾಲು ಕಾಯಕ್ಕಿಟ್ಟಿದ್ದೀನಿ. ಮತ್ತು ಒಂದು ಬೌಲಲ್ಲಿ ಬಾದಾಮಿ, ಗೋಡಂಬಿ, ಗಸಗಸೆ ಇಷ್ಟಿದೆ. ಇದನ್ನು ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. ಈ ಸ್ವಲ್ಪ ಹೊತ್ತಿಗೆ ಮುಂಚೆನೇ ಒಂದು 10 ನಿಮಿಷ ಅನ್ನುವಾಗಲೇ ಬಿಸಿನೀರಿಗೆ ಹಾಕ್ಬಿಟ್ರೆ ನಾವು ಸಿಪ್ಪೆ ತೆಗಿಯೋಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ಹಾಲಲ್ಲಿ ಗೋಡಂಬಿ ಮತ್ತು ಗಸಗಸೆ ಎರಡನ್ನೂ ನೆನೆಸ್ಕೊಂಡಿದೆ 10 ನಿಮಿಷ ಮುಂಚೆನೇ. ಇಷ್ಟನ್ನು ಹಾಕ್ಕೊಂಡು ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೀವು ಬಾದಾಮಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದ್ರ ಬದಲು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಒಂದು ಕಪ್ನ. ನಾವು ರುಬ್ಬಿರೋ ಮಿಶ್ರಣ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಈ ಟೇಸ್ಟೂ. ನೀವು ತೆಂಗಿನಕಾಯಿ ಹಾಕೋದ್ರಿಂದ ಅದೊಂಥರ ಟೇಸ್ಟ್ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರೆ ತೆಂಗಿನಕಾಯಿ ಹಾಕ್ಕೊಳ್ಳಿ ಮತ್ತು ಕೇಸರಿ. ಇದನ್ನು ನಾನು ಸ್ವಲ್ಪ ಹೊತ್ತಿನ ಮುಂಚೆನೇ ಹಾಲಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುದಿತಾ ಇರಲಿ. ಈ ಟೈಮಲ್ಲಿ ನಾನು 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಟೇಸ್ಟಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೋಡಿ, ಇನ್ನೂ ಸ್ವಲ್ಪ ಹೊತ್ತು ಕುದೀಲಿ. ಇನ್ನೂ ಕುದಿದ್ರೆ ಗಟ್ಟಿಯಾಗುತ್ತೆ. ಈ ಟೈಮಲ್ಲಿ ನಾವು 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ರೆಡಿ ಆಗಿದೆ ಹಾಲು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದು ಆರಿದ್ರೆ ಇನ್ನೂ ಗಟ್ಟಿಯಾಗುತ್ತೆ. ಸ್ಟವ್ ಆಫ್ ಮಾಡಿ ನಾವು ಇಟ್ಬಿಡೋಣ ಮುಚ್ಚಿ. ಮತ್ತು ನಾವು ಹಿಟ್ಟನ್ನು ಕಲಸಿಟ್ಟಿದ್ದು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟು ತುಂಬ ಸಾಫ್ಟಾಗಿ ಬಂದಿದೆ. ಇದನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಿಟ್ಟು ಈ ಅದಕ್ಕಿದ್ರೆ ಸಾಕು, ಈ ಸೈಜ್ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ದೊಡ್ಡದಾಗೂ ಬೇಡ, ಚಿಕ್ಕದಾಗೂ ಬೇಡ, ಮೀಡಿಯಮ್ ಸೈಜಲ್ಲಿ ನಾವು ಲಟ್ಸ್ಕೊಳ್ಳೋಣ. ನೋಡಿ, ಎಲ್ಲ ಪೂರಿನೂ ನಾವು ಲಟ್ಸ್ಕೊಳ್ಳೋಣ. ನಾವು ಬೆಣ್ಣೆ ಹಾಕೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ, ಅದರಿಂದ ನಾವು ಬೆಣ್ಣೆ ಹಾಕಿದ್ದೀವಿ. ನೀವು ಬೆಣ್ಣೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಕಾದಿದೆ. ನಾವು ಒಂದೊಂದೇ ಹಾಕ್ಕೊಂಡು ಪೂರಿನ ತೆಗೆಯೋಣ. ನಾವು ಬೆಣ್ಣೆ ಹಾಕಿರೋದ್ರಿಂದ ಇದು ಗರಿ ಗರಿಯಾಗಿ ಬರಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ನಮಗೆ ಹಾಲು ಪೂರಿಗೆ ಈ ಥರನೇ ಇರಬೇಕು. ನಾವು ಈ
ಇದನ್ನು ಬೇಗ ಆಗುತ್ತೆ ತುಂಬ ಟೇಸ್ಟ್ ಆಗೋ ಇರುತ್ತೆ ಮನೆಯಲ್ಲಿ ಚಿಕ್ಕವರಿಗೆ ದೊಡ್ಡವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ ಎಲ್ಲ ರೆಡಿ ಆಗಿದೆ ನಾವು ಮತ್ತೆ ಇದನ್ನೆಲ್ಲ ಒಂದು ಪ್ಲೇಟ್ ಗೆ ಹಾಕೊಂಡು ನಾವು ಮಾಡಿ ಇಟ್ಕೊಂಡಿರೋ ಆಲ್ನ ಇದರ ಮೇಲೆ ಹಾಕೊಳ್ಳೋಣ ಮನೆಗೆ ಬಂದ ಗೆಸ್ಟ್ ಗೆ ಈ ತರ ಡಿಫರೆಂಟ್ ಆಗಿ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ತರ ಮೇಲೆ ಹಾಕೊಟ್ರೆ ಮೇಲೆ ಡೆಕೋರೇಷನ್ ಗೆ ನಾನು ಸಣ್ಣ ಸಣ್ಣ ಬಾದಾಮಿಗಳನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಂದು ಟೈಮ್ ಟ್ರೈ ಮಾಡಿ ನೋಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಗೆ ಕ್ಲಿಕ್ ಮಾಡಿ ಹಾಗೆ ಆಲ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್